ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ನಗರ ಠಾಣೆಗೆ ಭೇಟಿ ಕೊಟ್ಟ ಎಸ್ಪಿ ಎಂ ನಾರಾಯಣ್ ಮಾಧ್ಯಮದೊಂದಿಗೆ ಸಂವಾದ. ತಾಲೂಕಿನ ಓಸಿ ಮಟ್ಕ ಗಾಂಜಗಳಂತ ಡ್ರಗ್ಸ್ಗಳಿಗೆ ಕಡಿವಾಣ ಹಾಕುವುದಾಗಿ ಭರವಸೆ ನೀಡಿದ ಎಸ್ಪಿ ಎಂ ನಾರಾಯಣ್. ಉತ್ತರ ಕನ್ನಡ ಜಿಲ್ಲೆಗೆ ಹೊಸದಾಗಿ ವರ್ಗಾವಣೆಗೊಂಡ ಎಂ ನಾರಾಯಣ್ ಜಿಲ್ಲೆಯಲ್ಲಿ ಅನಧಿಕೃತ ಇಸ್ಪೀಟ್ ಅಡ್ಡಗಳು, ಓಸಿ ಮಟ್ಕಗಳು ಹಾಗೂ ಗಾಂಜಾಗಳಂತ ಡ್ರಗ್ಸ್ಗಳ ಮಾರಕಗಳಿಗೆ ಕಡಿವಾಣ ಹಾಕುವ ಕ್ರಮಕ್ಕೆ ಭರವಸೆ ನೀಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರ ನಿರೀಕ್ಷೆಯಲ್ಲಿ ಇಲಾಖೆ ಇದೆ ಎಂದು ಮಾಧ್ಯಮ ವರ್ಗಕ್ಕೆ ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಪಿ ಎಂ ನಾರಾಯಣ್ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಾಂತಿ ಪ್ರಿಯರ ಹಾಗೂ ಸಭ್ಯರ ನಾಡಾಗಿದೆ. ಇಲ್ಲಿ ಅಪರಾಧದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಹಾಗೆಯೇ ಭಟ್ಕಳ ತಾಲೂಕಿನಲ್ಲಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರ ಶ್ರಮದ ಕಾರಣ ಕೋಪು ಗಲಭೆಗಳು ಕೂಡ ಗಣನೀಯವಾಗಿ ಕಡಿಮೆಯಾಗಿರುವುದನ್ನು ನಾವು ನೋಡಬಹುದಾಗಿದೆ. ಮುಂದೆಯೂ ಕೂಡ ಭಟ್ಕಳ ತಾಲೂಕಿನಲ್ಲಿ ಶಾಂತಿಯ ವಾತಾವರಣ ಮುಂದುವರಿಯಬೇಕು. ತಾಲೂಕಿನಲ್ಲಿ ಶಾಂತಿ ಕದಡುವ ಪ್ರಯತ್ನ ಯಾರೇ ಮಾಡಿದ್ದರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಹಾಗೆ ಜಿಲ್ಲೆ ಮತ್ತು ಭಟ್ಕಳ ತಾಲೂಕಿನಲ್ಲಿ ಅನಧಿಕೃತ ಇಸ್ಪೀಟ್ ಅಡ್ಡಗಳು ಮತ್ತು ಓಸಿ ಇಸ್ಪೀಟ್ ಗಾಂಜಾಗಳಂತಹ ಡ್ರಗ್ಸ್ಗಳಿಗೆ ಕಡಿವಾಣ ಹಾಕಲಾಗುವುದು. ಅನಧಿಕೃತ ಇಸ್ಪೀಟ್ ಅಡ್ಡ ಹಾಗೂ ಓಸಿ ಮಟ್ಕಗಳಂತಹ ಕಾನೂನುಬಾಹಿರ ಚಟುವಟಿಕೆಯ ಬಗ್ಗೆ ನನಗೆ ಕರೆ ಬರುತ್ತಿದ್ದು, ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದ್ದೇವೆ. ಇಲಾಖೆಯ ಪ್ರತಿಯೊಬ್ಬರೂ ಈ ಅಕ್ರಮ ಚಟುವಟಿಕೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾವುದೇ ಅಧಿಕಾರಿ ಈ ಮಾರಕ ಚಟುವಟಿಕೆಗೆ ಸಹಕರಿಸಿದ್ದನ್ನು ನಾವು ಗಮನಿಸಿದ್ದಲ್ಲಿ, ನನಗೆ ಮಾಹಿತಿ ಬಂದಲ್ಲಿ, ಅದು ಒಂದು ವೇಳೆ ರುಜುವಾತಾದಲ್ಲಿ ಅಂಥವರ ವಿರುದ್ಧ ಸಸ್ಪೆನ್ಷನ್ ಮಾತ್ರವಲ್ಲದೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಾಗುವುದು ಎಂದು ಹೇಳಿದರು. ಹಾಗೆ ಮಾಧ್ಯಮದವರು ಕೂಡ ಸತ್ಯದ ಸಂಗತಿಗಳನ್ನಷ್ಟೇ ಪ್ರಸಾರ ಮಾಡಬೇಕು. ಸತ್ಯಕ್ಕೆ ದೂರವಾದ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಲ್ಲಿ ಪ್ರಯತ್ನ ಮಾಡಿದ್ದಲ್ಲಿ ಅಂಥವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗುವುದು ಎಂದು ಹೇಳಿದರು. ಆಮೇಲೆ ನಮಗೂ ವಿಷಯಗಳು ಗೊತ್ತಿರಲ್ಲ, ನೀವ್ ಹೇಳಿದ್ಮೇಲೆ ಹಿಂಗಿದೆ ಅಂತ ಹೇಳಿದ್ಮೇಲೆ ವೆರಿಫೈ ಮಾಡಿದ್ಮೇಲೆ ಪರಿಷ್ಕಾರ ಆಯ್ತು. ಆಫೀಸರ್ಸ್ ಹದಿನಾಲ್ಕು ವರ್ಷ ಎಷ್ಟೋ ನೀರು ಹರಿದು ಹೋಗ್ಬಿಟ್ಟಿದೆ, ಆಫೀಸರ್ಸ್ ಬಂದ್ಬಿಟ್ಟಿದ್ದಾರೆ, ಡೈರೆಕ್ಟ್ ರಿಕ್ರೂಟ್ ಇದ್ದಾರೆ, ಆಫೀಸರ್ಸ್ ಎಲ್ಲ ಗೊತ್ತಿರೋ ಹೆಲ್ತಿ ಪೀಪಲ್ ಈಗೇನು ಯಾರು ಈ ಜಿಲ್ಲೆ ಇದ್ರ ಬಗ್ಗೆ ಗೊತ್ತಿದ್ದಾರೆ ಯಾರು ಎಸ್ ಪಿ ಗೊತ್ತಾಗಿಲ್ಲ. ಸೊ ಅದಕ್ಕೆ ಸಿ ಎಂ ಅವರು ಒಂದು 10 ಇನ್ಸ್ಟೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಂಬರ್ ಒನ್, ನಮ್ಮ ಪೊಲೀಸ್ ವಿಸಿಬಿಲಿಟಿ ಇರಬೇಕು ಅಂತ ಈ ಜಿಲ್ಲೆನಲ್ಲಿ ಸಂಬಂಧಪಟ್ಟಂಗೆ. ನಮ್ಮ ಪ್ರಿಯಾರಿಟಿ ವರ್ಕ್ಸ್ ಏನಪ್ಪ ಟ್ರಾನ್ಸ್ಫರ್ಸ್ ಎಲ್ಲ ಹೆಂಗೆ ಆಗಬೇಕು ಅಂದರೆ ಸೈಬರ್ ಕನ್ಸರ್ನ್ ಏನಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಎಸ್ಪೆಷಲಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ ಸಿ ಎಂ ಸಾಹೇಬ್ ಆಗಲಿ ಅಥವಾ ನಮ್ಮ ಡಿ ಜಿ ಎಂ ಆಗಿ ರಿಜಿಸ್ಟ್ರೇಷನ್ಸ್ ನಂಬರ್ ಒನ್, ನಾವು ಯಾವುದೇ ಸಿಚುವೇಶನ್ಗೆ ಯಾರೇ ಯಾವುದೇ ಸಣ್ಣ ವಿಷಯವೋ ದೊಡ್ಡ ವಿಷಯ ಬಂದರೂ ಇಮಿಡಿಯೇಟ್ಲಿ ಆಫೀಸರ್ಸ್ ಅಟೆಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಆಯಿತು, ದೆನ್ ಅದಾದಮೇಲೆ ಹಾವೇರಿಯಲ್ಲಿ ಎಲ್ಲ ಆಯಿತು ಇನ್ಸಿಡೆಂಟ್ಗಳು, ಅವರೆಲ್ಲ ಪೊಲೀಸು ರೆಸ್ಪಾನ್ಸು ಇಮಿಡಿಯೇಟ್ಲಿ ಇರಬೇಕು ಅನ್ನೋದು ಒಂದು ಇದು. ಸೊ ಇದನ್ನೇ ನಮ್ಮ ಆಫೀಸರ್ಸ್ಗೆಲ್ಲ ಇವತ್ತೆಲ್ಲ ಮೀಟಿಂಗ್ ತಗೊಂಡು ಹೇಳ್ತಾ ಇದ್ವಿ, ದಿಸ್ ಇಸ್ ಸೇಮ್ ಇನ್ಸ್ಟ್ರಕ್ಷನ್ಸ್ ಆಫ್ ಡಿ ಜಿ ಇಲ್ಲಿ. ಆರ್ ಎಸ್ ಸ್ಟೇಷನ್ ಬಂದರೂ ಯಾವುದೇ ಇಶ್ಯೂ ಇದ್ರೂ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕು, ಮೇಲಾಧಿಕಾರಿ ಗಮನಕ್ಕೆ ತರಬೇಕು. ಎರಡನೇದು ವಿಸಿಬಿಲಿಟಿ, ಬೆಳಗ್ಗೆ ಗುಡ್ ಮಾರ್ನಿಂಗ್ ಬೀಟ್ ಅಂತ ಬೆಳಗ್ಗೆ ಎಲ್ಲರೂ ಬಸ್ತಿಲ್ಲ, ಆಫೀಸರ್ನ ಎಸ್ ಪಿಯಿಂದ ಹಿಡಿದು ಎಲ್ಲರೂ ನಾವು ರಸ್ತೆಗೆ ಬರ್ತೀವಿ, ಬೆಳಗ್ಗೆ ಎಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಹೋಗೋಗಂಟ ಎಲ್ಲ ನಾವು ವಿಸಿಬಿಲಿಟಿ ಇರ್ತೀವಿ. ಈವ್ನಿಂಗು ಮಾರ್ಕೆಟ್ ಸ್ಕೂಲ್ ಬಿಟ್ಟ ಮೇಲೆ ಮಾರ್ಕೆಟ್ ಪ್ಲೇಸಸ್ಸಲ್ಲಿ ಸಹ ನಾವು ಗಸ್ತು ಮಾಡ್ತೀವಿ. ಅದರಲ್ಲಿ ಈ ಕಟ್ಟಿ ಅಂಗಡಿಗಳು, ಹೋಟೆಲ್ಸು, ಶಾಪ್ಸು, ಜನಗಳು ಎಲ್ಲರೂ ಸಹ ಒಂದು ಕಾಟಿ ಎಲ್ಲ ಒಂದು ಕಡೆ ಇರಬೇಕು. ಅದನ್ನು ಮಾಡಬೇಕಂತ ಹೇಳಿದರೆ ತಕ್ಷ ನಾಳೆಯಿಂದ ನಮ್ಮ ಜಿಲ್ಲೆಯಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಎರಡನೇದು
ಕಸ್ಟೋಡಿಯಲ್ ಡೆತ್ಸ್ ಆಯ್ತು ಹೋಗೇ ಇಲ್ಲ ಅಂತಂದ್ರೆ ಏನೇನೋ ಫ್ರಾಡ್ ನಾಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಯಾವುದೇ ಇನ್ಫಾರ್ಮೇಶನ್ ಬಂದರೂ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರೆ ಡಿಲೇ ಆಗ್ಬೋದು ಅಂತ ಹೇಳಿ. ಮತ್ತೆ ಈಗ ಭಾರತೀಯ ನ್ಯಾಯ ಸಂಸ್ಥೆ ಬಂದ ಬಿಎನ್ಎಸ್ ಹೊಸ ಲಾಸ್ ಬಂದಿದೆ. ಈಗ ಅದ್ರ ಪ್ರಕಾರ ಎಲ್ಲರೂ ನಮ್ಮವರೆಲ್ಲ ಟ್ರೈನಿಂಗ್ ಆಗಿದೆ, ಅದರಲ್ಲಿ ಜನಸಾಮಾನ್ಯರಿಗೂ ಮತ್ತೆ ಲಾಯರ್ಸ್ಗೂ ನಮಗೂ ತೊಂದರೆ ಆಗ್ಬೋದು. ಹಾಗಾಗಿ ಒಂದು ನಮ್ಮ ಪೊಲೀಸ್ ಐ ಡಿನಲ್ಲೆಲ್ಲ ಚೇಂಜ್ ಆಗಿದೆ, ಅದ್ರ ಪ್ರಕಾರ ಸ್ಟೇಷನ್ಸ್ ಏನು ನಡೀತಾ ಇದೆ ಅದನ್ನು ಸೂಪರ್ವೈಸ್ ಮಾಡಬೇಕು. ಮತ್ತು ಜನಗಳು ಸಹ ಹೊಸ ಕಾನೂನುಗಳ ಬಗ್ಗೆ ಅರಿವನ್ನು ಕೊಟ್ಟಬೇಕು. ಇದರಲ್ಲಿ ಈಗ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ಬಂದಿದೆ. ಈಗ ಬರೀ ಒಂದು ಪೆಟ್ಟಿ ಕೇಸ್ ಹಾಕ್ಬಿಟ್ಟು ಅವನಿಂದ ಕೋರ್ಟಿಗೆ ಕೊಟ್ಟಿದ್ ಮಾಡಿ ಮನೆಗಳಲ್ಲಿ ಕಳಿಸ್ಬಿಡ್ತಾರೆ. ಈಗ ನಾವು ಮ್ಯಾಜಿಸ್ಟ್ರೇಟ್ ಅವರು ಅಂತ ಸಣ್ಣ ಸಣ್ಣ ಅಪರಾಧಗಳಿಗೆ ಮತ್ತು ಯಾರ್ಯಾರು ಬಟ್ಟಿಂಗ್ ಅಪರಾಧಗಳು ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಸಾಮಾಜಿಕ ಸೇವೆ ಮಾಡಿಸೋದಕ್ಕೆ ಆಲ್ರೆಡಿ ಲೈಕ್ ಅಮೆರಿಕಾ ಇಟ್ಸ್ ಲಾ ಇಸ್ ಕೇಸ್. ಯಾರ್ಯಾರು ಸಿಕ್ಕಿದ್ರು ಅದನ್ನ ನಾವು ಈಗ ಪೆಟ್ಟಿ ಕೇಸ್ ಅಂತ ನಮ್ಮಲ್ಲಿ ಅವನೇನು ಅಲ್ಲಿ ಓವರ್ ಡ್ರಿಂಕಿಂಗ್ ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಇನ್ಸಿಡೆಂಟ್ ಮಾಡಿದ್ರು ನಾವು ಫೈನ್ ಹಾಕಿ. ಈಗ ನಾವು ಅಂತಂದ್ರೆ ಪದೇ ಪದೇ ರಿಪೀಟೆಡ್ ಅಫೆನ್ಸ್ ಮಾಡಿದವ್ರಿಗೆ ಬಿಎನ್ಎಸ್ಎಸ್ ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಒಂದಿದೆ. ಕಮ್ಯುನಿಟಿ ಸಾಮಾಜಿಕ ಸೇವೆ, ಶಾಲೆ ಸ್ವಚ್ಛತೆ, ರೆಸ್ಪಾನ್ಸಿಬಿಲಿಟಿ ಅಂತ ಜಿಲ್ಲೆ ಮಾಡ್ಸೋಣ. ಒಂದು ಬೀಚ್ ಈಗ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ ಬರ್ತಾ ಇರೋದ್ರಿಂದ ಸೆಷನ್ ಸಂಬಂಧಪಟ್ಟಂಗೆ ಎಲ್ಲ ತಯಾರಿನ ನಾವು ಮಾಡ್ಕೋಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆಲ್ಲ ಗೊತ್ತಿರೋದು ಸಿಕ್ಕಾಪಟ್ಟೆ ದೊಡ್ಡ ಜಿಲ್ಲೆ, 80% ಮಹಾರಾಷ್ಟ್ರ ಕ್ರೈಮ್ ರೇಟ್ ಇದು ವೆರಿ ವೆರಿ ಸ್ಲೋ. ಜೀರೋ ಪೊಲೀಸು ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸು. ಎಲ್ಲ ಅವ್ರಿಗೆ ಏನೋ ಒಳ್ಳೆ ರೀತಿಯಾದಂತಹ ಕಾನೂನು ನಾಲೆಡ್ಜ್ ಇದೆ ನಮ್ಮ ಉತ್ತರ ಕನ್ನಡ ಪೊಲೀಸ್ಗೆ. ಜನಾನುಸಾರಂತೆ ಬುದ್ಧಿವಂತಿದ್ದಾರೆ. ನಾವು ಹೆಚ್ಚು ಹೆಚ್ಚು ಜನಸಂಪರ್ಕ ಸಭೆಗಳನ್ನು ಮಾಡ್ತೀವಿ, ಹೆಚ್ಚು ಹೆಚ್ಚು ಪೊಲೀಸ್ ಬೀಟ್ ಮೀಟಿಂಗ್ಗಳು ಮಾಡ್ತೀವಿ, ಹೊಸ ಬೀಟ್ ಯೂಸ್ ಆಗುತ್ತೆ, ಟೀಸ್ ಕಮಿಟೀಸ್ ಮಾಡ್ತೀವಿ, ಮೊಹಲ್ಲ ಕಮಿಟಿಗೆ ಬರ್ತೀವಿ, ಮೀನುಗಾರರ ಜೊತೆ ಮಾತಾಡ್ತೀವಿ, ಎಲ್ಲ ಕಮ್ಯುನಿಟಿ ಲೀಡರ್ಸ್ ಜೊತೆ ಮಾತಾಡ್ತೀವಿ. ಇಂಟ್ರಾಕ್ಷನ್ ಡೈಲಿ ಎಸ್ ಪಿಯಿಂದ ಹಿಡಿದು ಲಾಸ್ಟ್ ಸಬ್ ಇನ್ಸ್ಪೆಕ್ಟರ್ ಗಂಟ ಡೈಲಿ ಒಂದಾದರೂ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ನಮ್ಮವರು ಮಾಡಬೇಕಂತ ಒಂದು ಇದು ಮಾಡಿದ್ದೀವಿ, ಅದು ಆಗುತ್ತೆ. ದೆನ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ವುಮೆನ್ ಒಂದು ಮೈನಾರಿಟಿ, ಯಾರು ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಇದ್ದಾರೆ ಅವರಿಗೆ ಸೀಕ್ರವಾದಂತಹ ಒಂದು ಜಸ್ಟಿಸ್ ಕೊಡಿಸೋದಕ್ಕೆ ಪೊಲೀಸ್ ಇಲಾಖೆ ಯಾವಾಗಲೂ ಸದಾ ಇರಬೇಕು. ಆಮೇಲೆ ಇದನ್ನು ಈಗ ವೆರಿ ಇಂಪಾರ್ಟೆಂಟು ನಮ್ಮ ಜಿಲ್ಲೆಯಲ್ಲಿ ಡ್ರಗ್ಸು ಎಸ್ಪೆಷಲಿ ಗಾಂಜಾ ಮತ್ತು ಈ ಮಟ್ಕ ಯೋಜನಾಟ ಈ ರೀತಿ ಎಲ್ಲ ಇನ್ಸ್ಪೆಕ್ಟರ್ ಮತ್ತು ಕ್ಲಬ್ಗಳು ಗಾವಲಿ ಇದೆ ಅಂತ ತುಂಬ ಜನ ಪಬ್ಲಿಕ್ಸ್ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ನನಗೂ ಇಲ್ಲದೆ ಈಗ ಕೆಲಸ ಮಾಡೋದಿದ್ದೀನಿ, ಎಲ್ಲ ಆಫೀಸರ್ಸ್ ಇದ್ದಾರೆ, ಕೆಲವು ಗೊತ್ತು ಗೊತ್ತಿಲ್ಲದ್ರ ಎಲ್ಲ ನಡೀತಾ ಇರ್ಬೋದು, ಅದು ಬೇರೆ ಯಾರೋ ಸಪೋರ್ಟ್ ಇರ್ಬೋದು, ವಿ ಡೋಂಟ್ ನೋ. ಬಟ್ ಈಗಾಗಲೇ ನಮ್ಮ ಆಫೀಸಸ್ಗೆಲ್ಲ ಫಸ್ಟ್ ಮೀಟಿಂಗಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಾವಂತೂ ಪೊಲೀಸ್ ಅಂತೂ ಅದಕ್ಕೆ ಪಾರ್ಟಿ ಇರಲ್ಲ, ಅಂದರೆ ನಮ್ಮವರು ಯಾರೂ ಅದಕ್ಕೆ ಸಪೋರ್ಟ್ ಆಗಲಿ ಯಾರು ನಿಲ್ಲಬಾರ್ದು ಅಂತವ್ರು ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಗಮನಕ್ಕೆ ಬಂದರೆ ಅಂತ ಮಕ್ಕ ಅವ್ರಿಗೇನೋ ಇಲಾಖೆ ಆ್ಯಕ್ಷನ್ ಆಗಬೇಕು, ಅದು 100% ಆಗುತ್ತೆ. ನಾಟ್ ಓನ್ಲಿ ಸಸ್ಪೆನ್ಷನ್, ಐ ವಿಲ್ ರಿಜಿಸ್ಟರ್ ಕ್ರಿಮಿನಲ್ ಕೇಸ್ ಸಜೆಷನ್ ಅಂತ ಅಧಿಕಾರಿಗಳು 100%. ಸರಿ, ಕ್ಲಬ್ ಎಲ್ಲ ನಡೀತಿದೆ ಅದೆಲ್ಲ ಈಗ ಇಲ್ಲ, ನಾವು ಹೇಳಿದ್ವಿ ಈಗ ಎಲ್ಲ ಬಂದ್ ಮಾಡಬೇಕು. ಅವ್ರು ಯಾರ್ಯಾರು ಲೈಸೆನ್ಸ್ ಇದೆ, ಏನೇನು ಕಂಡೀಷನ್ಸ್ ಇದೆ, ಎಲ್ಲ ಪೇಪರ್ಸ್ ತಗೊಂಡು ಕೇಸ್ ಪೊಲೀಸು. ನಾವು ಕೇಸ್ ಬೈ ಕೇಸು ರಿಜಿಸ್ಟರ್ ಆಫ್ ದ ಸೊಸೈಟಿ ಆಕ್ಟ್ ಏನು ನಡೀತಾ ಇದೆ, ಸಿ ಸಿ ಟಿ ವಿ ಏನು ವಾಟ್ ಇಸ್ ಆಕ್ಟಿವಿಟೀಸ್ ಏನು ಆಕ್ಟಿವಿಟೀಸ್ ನಡೀತಾ ಇದೆ ಸ್ವಲ್ಪ ಏನಂತೀರಾ. ಸೊ ಇದರಿಂದ ಏನಾಗ್ತದೆ, ಈಗ ಮೀನು ಗಾಕಿ ಇಲ್ಲ, ಎಲ್ಲ ಮಳೆ ಬರ್ತಾರೆ ಮನೆಯಲ್ಲಿದ್ದಾರೆ, ಇದನ್ನೆಲ್ಲ ಖರ್ಚು ಮಾಡ್ಕೋಬೇಕು. ಎಲ್ಲ ಬಡವರು ಬಂದರು ಇವರೇ ಎಲ್ಲ ಮಟ್ಕದಲ್ಲಿ ಮಾಡ್ತಾರೆ. ಇದು ನಮ್ಮ ಮಟ್ಕದಲ್ಲಿಲ್ಲ, ಎಂಟೈರ್ ದಾಂಡೇಲಿ ಎಲ್ಲಿ ಇಂಡಸ್ಟ್ರಿಯಲ್ ಹಬ್ಸ್ ಇದೆ ಮತ್ತು ಎಲ್ಲ ಪ್ರಾಕ್ಟೀಸ್ ನಡೀತಿರುತ್ತಿದೆ. ನಾವು ಆಲ್ರೆಡಿ ಜಿಲ್ಲೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀವಿ, ನಮ್ದು ಇಷ್ಟೇ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಯಾವ ಇರಬಾರ್ದು ಅಂತ ಅಧ್ಯಕ್ಷ ಪಡ್ತಾರೆ. ಬಂದರೆ ದೇ ವಿಲ್ ಫೇಸ್ ದಿ ಮ್ಯೂಸಿಕ್. ಸೊ ಸಾರ್ವಜನಿಕರು ಮೀಡಿಯಾ ನಿಮಗೆ ಗಮನಿಸಿದ್ರೆ ನೇರವಾಗಿ ನನಗೆ ಹೇಳಿದ್ದೀನಿ, ನೋಡಪ್ಪ ನೀವೆಲ್ಲ ಒಳ್ಳೆಯವರು, ನಿಮ್ಮೆಲ್ಲರೂ ನಾನು ನಂಬ್ತೀನಿ, ನನ್ನ ಮಾಹಿತಿ ಬಂದರೆ ಫಸ್ಟ್ ನಿಮಗೆ ಕೊಡ್ತೀನಿ, ನೀವು ರೈಟ್ ಮಾಡಿ ಫೇಲ್ಯೂರ್ ಆಯ್ತಾ, ನೀವೇ ಜವಾಬ್ದಾರ ಫೇರೆಲ್ಲ ಅಷ್ಟೇ. ನಾವೊಂದು ನಮ್ಮ ಆಫೀಸಸ್ ಮೇಲೆ ನಾವೊಂದು ಸ್ಪಾಟ್ ಮಾಡೋದು ಅವ್ರ ಮೇಲೆ ಏನಿಲ್ಲ, ಆಲ್ ಆಫೀಸಸ್ ಅಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಆಫೀಸರ್ಸ್ ಇದ್ದಾರೆ, ಏನೋ ಎಕ್ಸ್ಪೀರಿಯನ್ಸ್ ಆಫೀಸರ್ ಮಾಡ್ತಾನೆ, ಯಥಾ ರಾಜ ತಥಾ ಪ್ರಜಾ ಅಷ್ಟೇ ಅಲ್ವಾ. ಸೊ ನಾವು ಫಸ್ಟು ಕ್ಲೀನ್ ಆಗಿದ್ದರೆ ನಮ್ಮವರನ್ನು ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ, ನಮ್ಮ ಆಫೀಸಸ್ ಮಾಡ್ತಾರೆ ಅಂತ ಭರವಸೆ ನನಗಿದೆ. ಇದನ್ನು
ಈಗ ನಾಳೆಯಿಂದ ಪೊಲೀಸ್ ಡೇ ಅಂತ ಒಂದು ಪ್ರತಿ ಸ್ಕೂಲಲ್ಲಿ ಮತ್ತೆ ಒಂದು ಕಾಲೇಜ್ ಡೇ ಪೊಲೀಸ್ ಡೇ ಅಂತ ಬೆಳಗ್ಗಿಂದ ಸಂಜೆ ಗಂಟ ಒಂದು ಡೇ ನಾವು ಹೋಗಿ ಒಂದು ಮಾಸ್ಟರ್ ಹೊಡೆದು ಬರೋದಿಲ್ಲ ಈಗ. ಯಾಕಂದ್ರೆ ಈ ಡ್ರಗ್ಸು ಮತ್ತೆ ಇ ಪಿ ಜಿಂಗು ಅಥವಾ ಸೋಷಿಯಲ್ ಮೀಡಿಯಾಗೆ ಬಲಿ ಆಗ್ತಿರೋದೇ ಈ ಟೀನೇಜ್ ಟೆಂತ್ ಅಂಡ್ ಡಿಗ್ರಿ ಅಪ್ ಟು ಡಿಗ್ರಿ. ಸೊ ಅವ್ರು ಒನ್ ಡೇ ಪೊಲೀಸ್ ಅಂತ ನಾವೆಲ್ಲ ಈಗ ಡಿ ಡಿ ಪಿ ಯು ಡಿ ಡಿ ಇವ್ರ ಹತ್ರ ಮಾತಾಡ್ಬಿಟ್ಟು ಒನ್ ಡೇ ರಿಸರ್ವ್ ಮಾಡಿಸಿ ಎಸ್ ಪಿ ಅಂದ್ರೆ ಎಸ್ ಪಿ ಅಂತ ಒನ್ ಡೇ ವಿಲ್ ಇಂಟ್ರಾಕ್ಟ್ ವಿತ್ ಚಿಲ್ಡ್ರನ್ ಈ ಗೂಢಗಡಿಗಳಲ್ಲಿ ಅದರಲ್ಲಿ ಇದರಲ್ಲಿ ಚಾಕ್ಲೇಟ್ಸು ಡ್ರಗ್ಸು ಅಥವಾ ಏನು ಬರ್ತಾ ಇದೆಯಾ ಮತ್ತೆ ಅವ್ರಿಗೆ ಯು ಟಿ ಜಿಂಗ್ ಮಾಡ್ತಾಯಿದಾರ ಅಥವಾ ಏನು ಸಪ್ಲೈ ಲಿಂಕ್ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಕಾನೂನು ಬಗ್ಗೆ ಮಕ್ಕಳಿಗೆ ಈ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಎಸ್ಪೆಷಲಿ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಅವ್ರಿಗೆಲ್ಲರೂ ತಿಳಿಸೋದಕ್ಕೆ ಇದರ ಆದೇಶ ಬಂದಿದೆ. ಅದೇ ನಾವು ಪ್ರತಿ ಇದರಲ್ಲಿ ಒಂದು ಏನು ಪೊಲೀಸ್ ಡೇನ ನಾವು ಮಾಡ್ತೀವಿ ಈ ಥರ ಕಾಲ್ಕಿ ಒಂದು ಕಾಲ್ಕಿ ಪ್ರತಿದಿನ ಒಂದು ಒಂದು ಸ್ಕೂಲ್ಗೆ ನಾವು ಹೋಗ್ತೀವಿ ಪ್ರತಿದಿನ ಒಂದು ಸ್ಕೂಲ್ಗೆ ನಾವು ಓದ್ ಹೋಗೇ ಹೋಗ್ಬೇಕು ಪೊಲೀಸ್ ಡೇ ಅಂತ ಆ ಸ್ಕೂಲ್ ಹಾಕೋದೆಲ್ಲ ಕವರ್ ಮಾಡಬೇಕು. ಆಮೇಲೆ ಈ ಬೀಟ್ ಸಿಸ್ಟಮು ಸರಿಯಾಗಿ ಮಾನಿಟರ್ ಮಾಡಬೇಕು. ಈಗ ಎಲ್ಲ ಎಷ್ಟು 100% ಆಗಬೇಕು ಅದು ಅದನ್ನು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ದೆನ್ ಸ್ಟಾಫ್ ಈಗ ಜನರಲ್ ಟ್ರಾನ್ಸ್ಫರ್ಸ್ ಬಂದಿದೆ ಯಾರು 5 ಇಯರ್ಸ್ ಅಂಡ್ ಅಬೋ ಯಾರಿದ್ದಾರೆ ಮತ್ತೆಲ್ಲ ಡಿ ಎಸ್ ಪಿ ಜೊತೆ ಮಾತಾಡಿ ಅವ್ರದೆಲ್ಲ ಟ್ರಾನ್ಸ್ಫರ್ಸ್ ಆಗುತ್ತೆ ಅವರಿಗೆ ಟ್ರಾನ್ಸ್ಫರ್ಸ್ ಆಗುತ್ತೆ ಖುಷಿಯಾಗಿ ಕೆಲಸ ಮಾಡಬೇಕು ಅಷ್ಟೇ. ಅವ್ರನ್ನ ಹಿಂಸೆ ಮಾಡಿ ಇಲ್ಲಿ ಇರಬಾರ್ದು. ಅಲಿಗೇಷನ್ ಟ್ರಾನ್ಸ್ಫರ್ಸ್ ಆ ಥರ ಇದ್ದರೆ 100% ನಾವು ರಿವ್ಯೂ ಮಾಡ್ತೀವಿ ಅದ್ಮೇಲೆ ನೀವು ನೋಡ್ತೀರ. ಆಮೇಲೆ ಬೀಟ್ ಮುಟ್ಟುಗಳಲ್ಲಿ ವಿಶೇಷ ಬರಬೇಕು ನಮ್ದು. ಆಮೇಲೆ ಕನ್ವಿಕ್ಷನ್ ರೇಟ್ಸು ಎಸ್ ಎಸ್ ಟಿ ಕೇಸಸ್ನಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ಕೋರ್ಟ್ ಮಾನಿಟರಿಂಗ್ ಮಾಡಬೇಕು ಅಂತ ಹೇಳಿ ಅಂದರೆ ಎಲ್ಲ ಕೇಸಸ್ನ ಮಾನಿಟರಿಂಗ್ ಮಾಡಬೇಕು ಅಂತ ನಮ್ದು ಏನಿದೆ ಅದನ್ನು ನಾವು ವಿಲ್ ಮೇಕ್ ಇಟ್ ಮೋರ್ ಪ್ರೊಫೆಷನಲ್. ಪೀಕ್ ಅವರ್ಸಲ್ಲಿ ಈ ಟ್ರಾಫಿಕ್ಕಲ್ಲಿ ಈಗ ಅಥವಾ ಟ್ರಾಫಿಕ್ ಸ್ಟೇಷನ್ ಬರಬೇಕು ಮಕ್ಕಳಕ್ಕೆ ಆ ಪ್ರಪೋಸಲ್ ಏನಿದೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ನಾನು ಪರ್ಸ್ಯೂ ಮಾಡ್ತೀನಿ. ಜಿಲ್ಲಾ ಮಂತ್ರಿಗಳು ನಮ್ಮ ಮಟ್ಕಂಡ್ರಾಗಿರೋದ್ರಿಂದ ಅವರು ಸರ್ಕಾರ ಲೆವೆಲ್ ಪ್ರಯತ್ನ ಮಾಡಬೇಕು. ಅಸೆಂಬ್ಲಿ ಸೆಷನಲ್ಲಿ ಕ್ವೆಶನ್ಸ್ ಹಾಕಿದೆ ಅವರು. ಸೊ ಆಮೇಲೆ ಈ ಹೈವೇ ಕೆಲಸ ಒಂದು ಫಿನಿಶ್ ಆಗಬೇಕು. ಆ ಬಂದರ್ ಕೆಲಸ ಮಾಹಿತಿ ಇದೆ. ನಾನು ಹಿಂದೆ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಮಟ್ಕಂಡ್ರಲ್ಲಿ ISTL ಕೆಲಸ ಮಾಡಿದ್ದೀನಿ, ದೆನ್ ಐ ಬಿ ಅವ್ರ ಜೊತೆ ನಮ್ಮಲ್ಲಿ ಅಭಿಕ್ತ ಸಂಪರ್ಕ ಇರೋದ್ರಿಂದ ಎಸ್ಪೆಷಲಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇರ್ಬೋದು ನಕ್ಸಲ್ ಆಕ್ಟಿವಿಟಿ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಏನು ಡೇಟೀಸ್ ಮಟ್ಕಂಡ್ರೆ ಅದನ್ನು ಆಕ್ಟಿವೇಟ್ ಮಾಡ್ತೀನಿ. ಆಮೇಲೆ ಹೈವೇ ಪೆಟ್ರೋಲಿಂಗಲ್ಲಿ ಏನೋ ವೆಹಿಕಲ್ಸ್ ವಿಸಿಬಿಲಿಟಿಗೆ ನಮ್ಮ ಜಿಲ್ಲೆಗೆ ಸ್ವಲ್ಪ ವೆಹಿಕಲ್ಸ್ ಬೇಕಾಗಿದೆ. ಈಗ ನಾವು ಕೋಲಾರಲ್ಲಿ ನಾನು ಇರೋ ಒಂದು 28 ವೆಹಿಕಲ್ಸ್ MLA MLC MLA ಬಂದರೆ ಹೊಸ ವೆಹಿಕಲ್ಸ್ ನಾವು ಫ್ಲೀಟ್ನೇ ತಂದ್ಬಿಟ್ಟು ಗಸ್ತವಾಗಿ ಈಗಲೂ ಎಲ್ಲ ಮಾನ್ಯ ಸಂಸದರು ಶಾಸಕರು ಇವರೆಲ್ಲರ ಒಂದು ಸರ್ಕಾರದಿಂದ ಒಂದು ಮೊಬಿಲಿಟಿ ಪೊಲೀಸ್ ವಿಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ ಮಾಡೋದಕ್ಕೆ ಒಂದು ಪ್ಲಾನ್ ಇದೆ. ದಟ್ ಐ ವಿಲ್ ಡೂ ಇಟ್. ದೆನ್ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಸರ್ಕಾರದಿಂದ ಸರ್ಕಾರಿ ನೌಕರ ಬಗ್ಗೆ ಮತ್ತು ನಿಮ್ಮ ಪ್ರೆಸ್ ಅವ್ರ ಬಗ್ಗೆ ಪ್ರತಿ ತಿಂಗಳು ಇಂಟ್ರಾಕ್ಷನ್ ನಾವು ಮಾಡ್ತಾ ಇರ್ತೀವಿ. ಸೊ ದಟ್ ಇಟ್ವಿ ಏನೋ ಆಗಬೇಕು. ಆಮೇಲೆ ಈಗ ಪ್ರತಿದಿನ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ವಿಸಿಟ್ ಮಾಡಬೇಕು ಅಂತ ಹೇಳಿ ಡಿ ಜಿ ಅವರ ಆದೇಶ ಆಗಿದೆ. ಯಾವುದೋ ಸ್ಟೇಷನ್ಗೆ ನಾವು ಒಂದು ಜನಗಳಿಗೆ ನಾವು ಅವೈಲೇಬಲ್ ಇರ್ತೀವಿ ಅವರವರ ಗ್ರೀವೆನ್ಸಸ್ಗೆ. ದೆನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ತೇಜೋವಧಿ ಮಾಡೋದು ಇಷ್ಟ ಬಂದಂಗೆ ಇದೆಲ್ಲ ಹಾಕೋದು ಎಲ್ಲೇ ಹಾಕಿರಲಿ ನಮ್ಮ ಗ್ರೂಪ್ಸಲ್ಲಿ ಎಲ್ಲಿ ಸರ್ಕ್ಯುಲೇಟ್ ಆಗಿದ್ರು ಸಹ ಗ್ರೂಪ್ ಅಡ್ಮಿನ್ ಸೇರಿಸಿ ನಾವು ಕೇಸ್ ಮಾಡ್ತೀವಿ. ಅದರಲ್ಲಂತೂ ಇದೆ. ದೆನ್ ಫೇಕ್ ನ್ಯೂಸ್ ಮೇಲೆ ಕಠಿಣ ಕ್ರಮ ಆಗುತ್ತೆ, ಡ್ರಗ್ಸ್ ಮೇಲೆ ಕಠಿಣ ಕ್ರಮ ಆಗುತ್ತೆ, ರೌಡಿಸಮು ಅದೆಲ್ಲ ನಿಮ್ಮೆಲ್ಲ ಗೊತ್ತಿರೋದು ಯಾವತ್ತು ಇಲ್ಲಿ ಅವಕಾಶ ಇಲ್ಲ. ಯಾರು ಗಡಿಪಾರಿ ಮಾಡಬೇಕು, ಯಾರು ಗುಂಡ ಆಯ್ಕೆ ಹಾಕಬೇಕು ಅದೆಲ್ಲ ಪ್ರಮೋಷನ್ಸ್ ಮಾಡ್ತೀವಿ ಅಥವಾ ಯಾರು ಬಾಲ ಮುಂಚೆ ನಾವು ಇಲ್ಲಿ ಬಿಡೋದಿಲ್ಲ. ಆಮೇಲೆ ದೆನ್ ನಾವು ಜೈಲ್ಸಲ್ಲಿ ಸಹ ಫ್ರೀಕ್ವೆಂಟ್ ಆಗಿ ಕಾರವಾರದಲ್ಲಿ ಏನಾದರೂ ಅಲ್ಲಿಂದ ಏನಾದ್ರು ಆಕ್ಟಿವಿಟೀಸ್ ಇದೆ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ಅದ ಮೇಲೆ ಸಹ ನಾವು ಆಸ್ಪತ್ರೆ ಬೀಟ್ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡ್ತೀವಿ. ಹೋಮ್ಗಳಿಗೆ ಯಾವುದೇ ಆಸ್ಪತ್ರೆ ನಾವು ಇಲ್ಲಿ ಕೊಡಲ್ಲ. ಫಸ್ಟ್ ದಿನ ನಾವು ಹೇಳಿದ್ದೀವಿ ಅದು ಯಾರಿಂದ ಯಾವ ಪಾರ್ಟಿ ಅಂತ ನಾವು ಮುಲಾಜು ನೋಡೋದಿಲ್ಲ. ದೆನ್ ಏನು ಈಕ್ವಲ್ ನೋಡಿ ಎಲ್ಲರಿಗೂ ಈಕ್ವಾಲಿಟಿ ಆಫ್ ಲಾ ಇದೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ ಇದೆ ಎಲ್ಲರಿಗೂ. ಸೊ ಇದರಲ್ಲಿ ಯಾರು ನೊಂದವ್ರು ಬಂದಿರೋ ಅವ್ರಿಗೆ ಪರಿಹಾರ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು ನಾವು ಮಾಡ್ತೀವಿ. ಆಮೇಲೆ ಯಾವುದು ಕ್ಯಾಸ್ಟು ಕ್ರೀಡು ರಿಲಿಜನು ಮತ್ತು ಒಂದೇ ವಿತಾಸಕ್ಕಿರೋಸ್ಕರ ಪೊಲೀಸ್ ಇಲಾಖೆ ಕೆಲಸ ಮಾಡಲ್ಲ. ನಾವು ದೆನ್ ನಾವು ನಮ್ಮ ಆಫೀಸಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಾದರೂ ಇನ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಬೇಕು, ಅದೊಂದು ಇದು ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ ವಿಸಿಟ್ ಮಾಡಿಸ್ಬೇಕು, ಪೊಲೀಸ್ ಇಲಾಖೆ ಕೆಲಸ ERSSಅಲ್ಲಿ ಯಾವುದು ಕಂಪ್ಲೇಂಟ್ ಬಂದಿದೆ ರೆಸ್ಪಾನ್ಸ್ ಟೈಮ್ನ ನಾವು ಕಡಿಮೆ ಮಾಡಿ ಇಮಿಡಿಯೇಟ್ಲಿ ಏನೋ ಕಂಪ್ಲೇಂಟ್ ಬಂದರೂ ಅಲ್ಲಿಗೆ ಹೋಗುವಂಥ ಒಂದು ಇದನ್ನು ನಾವು ಮಾಡ್ತಾ ಇದ್ದಾರೆ ಇನ್ನು ಜಿಲ್ಲೆಯಲ್ಲಿ. ನಾವು ಅದನ್ನು ಇನ್ನು ಸ್ಪೀಡಪ್ ಮಾಡ್ತೀವಿ. ಆಮೇಲೆ ಜಾತ್ರೆಗಳನ್ನ ಇಟ್ಟು ಮತ್ತು ನಿಮಗೆಲ್ಲ ಗೊತ್ತು ಫೀಸ್
ಜಾತ್ರೆಗಳು ಅಥವಾ ಈ ಮಾರ್ಕೆಟ್ ಇದರಲ್ಲಿ ಜನಸಂಖ್ಯೆ ನೆಲೆಯಲ್ಲಿದೆಯೋ ನಿಮಗೆ ಗೊತ್ತು, ಹತ್ರಾಸಲ್ಲಿ ಲಾಸ್ಟ್ ಟೈಮ್ ಕಾಲ್ ತುಂಬಾ ಇತ್ತು. ದೇವಸ್ಥಾನಗಳು ಪೂಜೆಗಳೇನು ಮಾಡ್ತಾ ಇರುತ್ತೆ, ಎಲ್ಲ ದೇವಸ್ಥಾನಗಳಲ್ಲಿ ಈಗ ನಾವು ಫಸ್ಟ್ ಇದ್ದಾಗ ಇಡಗುಂಜಿ ಮತ್ತು ಗೋಕರ್ಣ ದೊಡ್ಡ ಇಶ್ಯೂ ಇತ್ತು ನಮ್ಮ ಟೈಮ್ ಅಲ್ಲಿ, ಬಟ್ ದೇವದಿಂದ ಅದೆಲ್ಲ ಸಾಲ್ವ್ ಆಗಿಬಿಟ್ಟಿದೆ. ಸೊ ಈಗ ಯಾಕೆ ಈ ಸೀಸನ್ ಅಂತ ಈ ಮಳೆಗಾಲ ಇಲ್ಲ, ಮತ್ತೆ ಆದಮೇಲೆ ಯಾರು ಟೂರಿಸ್ಟ್ ಬರ್ತಾರೋ ಅವ್ರಿಗೊಂದು ಸೆಕ್ಯೂರಿಟಿ ಜಿಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ವ್ಯಾಪ್ತಿಯ ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಇದನ್ನು ಜನಗಳಿಗೆ ನ್ಯಾಯ ಸಿಗುತ್ತೆಪ್ಪ, ಇಲ್ಲಿ ಹೋದರೆ ಸ್ಟೇಷನ್ಗೆ ಡಿ ಎಸ್ ಪಿ ಅಂತ ಎಸ್ ಪಿ ಇನ್ಸ್ಪೆಕ್ಟರ್ ಅಂತ ಒಂದು ಭರವಸೆ ನಾವು ಮೂಡಿಸಿದ್ವಿ ಮಾಡ್ತಾ ಇದ್ವಿ. ಇದನ್ನು ನಾವೆಲ್ಲರೂ ಇಲ್ಲಿ ಎಸ್ ಪಿ ಆಗಿ ನಾವು ಸೂಪರ್ವೈಸ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಅಷ್ಟು. ನಾವೆಲ್ಲ ಒಂದು ಟೀಮ್ ವರ್ಕ್ ಒಗ್ಗಟ್ಟಿನಿಂದ ನಮ್ಮಲ್ಲಿ ಕೆಲಸ ಮಾಡಿ ರಿಸೋರ್ಸ್ ಇರ್ಬೋದು, ಜನ ಪತ್ನಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಪ್ರೆಸ್ ಇರ್ಬೋದು, ಬೇರೆ ಬೇರೆ ಕಂಪನಿ ಲೀಡರ್ಸ್ ಎಲ್ಲ ವಿಶ್ವಾಸ ತಗೊಂಡು ಒಂದು ಕಾನೂನು ಸುವಸ್ಥೆ ಕೆಲಸ ಏನೋ ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ, ಜನರನ್ನು ವಿಶ್ವಾಸ ತಗೊಳ್ತೀವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರಂತೆ ನಾವು ಸಂಪರ್ಕ ಮಾಡಿ ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ನಾವು ನಮ್ಮ ಆಕ್ಷನ್ ಎಸ್ ಪಿ ಸಂಸ್ಥೆಗಳ ಒಂದು ಸ್ಟ್ರೆಚ್ ಮಾಡಿ ಈ ಇನ್ಮೇಲ್ ಕ್ಯಾಮರಾಸ್ ಹಾಕ್ಸ್ಕೊಳ್ತದ್ದು, ಸ್ಪೀಡ್ ಕಂಟ್ರೋಲ್ಸ್ ಹಾಕ್ಕೊಳ್ತದ್ದು, ಮತ್ತು ಸೈನೇಜಸ್ಸು ಕರೆಕ್ಟಾಗಿ ಹಾಕೊಂತದ್ದು, ಯಾವ ಟ್ರಾನ್ಸ್ಪೋರ್ಟ್ಸಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತ ಮಾಡ್ತದ್ದು. ಅದನ್ನು ಇದನ್ನು ನಾವು ಮಾಡ್ತೀವಿ. ನಿಮಗೆಲ್ಲ ಏನೇನು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಏನು ಎಲ್ಲ ಮಾಡ್ತಾ ಇರ್ತಾರೆ, ಲೈಕ್ ಏನು ಸಿ ಎಸ್ ಪಿ ಇದೆ ನಿಮ್ಮ ಹತ್ರ, ಐ ಎಸ್ ಡಿ ಇದೆ, ಬಂದರಂತಪುರಂತ ಇರ್ಬೋದು, ಮತ್ತು ಈ ನಮ್ಮ ಬಾರ್ಡರ್ ಸಿಕ್ಕಾಪಟ್ಟೆ ಬಾರ್ಡರ್ ಗೋವಾ ಬಾರ್ಡರ್ ಇರೋದ್ರಿಂದ ಬೇರೆ ಡಿಸ್ಟಿಕ್ ಬಾರ್ಡರ್ಸ್ ಇರೋದ್ರಿಂದ ಸಹ ಬಾರ್ಡರ್ಲ್ಲಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಇದೆ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ, ಅದನ್ನು ಸಹ ನಾವು ಒಂದು ಸ್ಟ್ರೆಂಥನ್ ಮಾಡೋದಕ್ಕೆ ಮಾಡ್ತೀವಿ. ಪೊಲೀಸ್ ವಿಸಿಬಿಲಿಟಿ ಇರುತ್ತೆ, ಜನ ಒಳ್ಳೆಯವರಿದ್ದಾರೆ, ಜನ ಒಂದು ಅವಕಾಶ ಬಂದಿದೆ ಕೆಲಸ ಮಾಡೋದಕ್ಕೆ. ಸೊ ನಾವು ಇರೋಷ್ಟು ದಿನ ನಾವು ಸಂಬಳ ತಗೊಳ್ಳೋದಕ್ಕೆ ನ್ಯಾಯ ಕೊಟ್ಬಿಟ್ಟು ನಾವು ಇಲ್ಲಿ ಹೋಗ್ಬೇಕಂತಿದೆ. ನನಗೇನು ಸ್ಟ್ರೆಂತ್ ಅಂತ ಹೇಳಿದ್ರೆ ನಾನು ಇಲ್ಲಿ ಆಲ್ರೆಡಿ ಕೆಲಸ ಮಾಡಿರೋದ್ರಿಂದ ಜಿಲ್ಲೆಯ ಪರಿಚಯ ಇರೋದ್ರಿಂದ ಜನಗಳ ಪರಿಚಯ ಇರೋದ್ರಿಂದ ಅವ್ರು ವಿಶ್ವಾಸ ತಗೊಂಡು ಮುಂದೆ ಹೋಗ್ಬೇಕು. ಮತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳಿರ್ಬೋದು ಅಥವಾ ನಮ್ಮ ಯೋಜನಾ ಆಯೋಗದ ಅಧ್ಯಕ್ಷರಿರ್ಬೋದು, ಮತ್ತು ಈಗ ಇಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿ ಸಂಸದರಾಗಿರುವಂಥ ಪ್ರತಿಯೊಬ್ಬರು ಸೀಸನ್ಡ್ ಪೊಲಿಟಿಷಿಯನ್ಸ್ ಇದ್ದಾರೆ ಇಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಭಿವೃದ್ಧಿಯವರೆಲ್ಲರೂ ಸಹ ಸಹಕಾರ ಮಾಡ್ತಾರೆ, ಪೊಲೀಸ್ ಇಲಾಖೆಯಿಂದ ಸಹ ಅವರು ನಾವು ಅವರು ನಮ್ಮ ಜೊತೆ ಇರ್ತಾರೆ, ನಮ್ಮನ್ನೆಲ್ಲ ಮುಂದುವರಿಸ್ತಾರೆ ಅಂತ ವಿಶ್ವಾಸ ನಮಗಿದೆ. ಮತ್ತು ಹೊಸ ಡಿ ಸಿ ಅವರು ಬಂದಿದ್ದಾರೆ, ಮೇಡಮ್ ಅವರು, ದೆನ್ ಸಿ ಇ ಅವರು, ನಾವು ಒಂದು ತಂಡವಾಗಿ ಮೊನ್ನೆ ಸಿ ಎಂ ಮೀಟಿಂಗಲ್ಲಿ ಹೇಳಿದ್ದಾರೆ, ಡಿ ಸಿ, ಎಸ್ ಪಿ ಮತ್ತು ಸಿ ಇ ಒ ಮೂರು ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಗೆ ಫೇಸ್ ಅಂತ. ಸೊ ನಮ್ಮಲ್ಲಿ ಯಾವುದೇ ಕೋಆರ್ಡಿನೇಷನು ಅಥವಾ ಮತ್ತು ಸಹಕಾರಕ್ಕೆ ಯಾವುದು ಕೊರತೆ ಇರಲ್ಲ, ಚೆನ್ನಾಗಿ ಕೆಲಸ ಮಾಡಿ ಭಟ್ಕಳದು ಶಾಂತಿ ನೆಮ್ಮದಿ ಮತ್ತು ಭಟ್ಕಳ ಹೆಸರು ಅಥವಾ ನಮ್ಮ ಹೊನ್ನಾವರದ ಹೆಸರು ಕುಮಟಾ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ಹೆಸರು ಚೆನ್ನಾಗಿ ಆಗಬೇಕು. ಸಿ ಬೋರ್ಡು ಕಂಪ್ಲೀಟ್ ಆಗಬೇಕು, ಮಂದರ್ ಕಂಪ್ಲೀಟ್ ಆಗಬೇಕು, ಹೈವೇ ಕಂಪ್ಲೀಟ್ ಆಗಬೇಕು, ದೆನ್ ಅನುಕೂಲ ಮತ್ತು ಹುಬ್ಳಿದು ಟ್ರೈನ್ ಪ್ರಾಜೆಕ್ಟ್ ಅದನ್ನು ಆಗಿದೆ, ಆ ವರ್ಕ್ಸ್ ನಡೆಯುತ್ತೆ. ಈಗ ಈ ಮಳೆಗಾಲದಲ್ಲಿ ನಿರಾಶ ಕೊಟ್ಟು ಅವ್ರನ್ನ ಬಸ್ ಕೊಡಬೇಕು. ಪೊಲೀಸ್ ಅವರು 24/7 ನಿಮ್ಮ ಸೇವೆಗೆ ನಾವು ಸಿದ್ಧ ಇದ್ದೀವಿ. ಆಮೇಲೆ ನಾವೆಲ್ಲರೂ ಸರಿ ಮಾಡ್ತೀವಿ ಅಂತೆಲ್ಲ, ನಮ್ಮ ಏನೇನೋ ತಪ್ಪುಗಳು ನಮ್ಮ ಸಿಬ್ಬಂದಿ ಇರ್ಬೋದು, ನಮ್ಮ ಆಫೀಸರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ನಾವೇ ಇರ್ಬೋದು, ನೀವೆಲ್ಲ ಎಚ್ಚರಿಕೆ ಕೊಟ್ಟು ಹೇಳ್ಬೋದು, ಮೆಸೇಜ್ ಮಾಡ್ಬೋದು, ಹೇಳ್ಬೋದು, ನಾವು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಾರು ಅಬ್ಸಲ್ಯೂಟ್ ಆಗಿ ಯಾವುದು ನಾವೇ ಕರೆಕ್ಟ್ ಅಂತ ಏನಿಲ್ಲ. ಅಂಥ ಸಂದರ್ಭಗಳು ಬಂದಾಗ ನೀವೆಲ್ಲ ನಮ್ಮ ಜೊತೆ ಇರಬೇಕು, ಮತ್ತು ಯಾವ ಇನ್ಸಿಡೆಂಟ್ ನಡೆದ್ರೂ ಸಹ ನಮ್ಗೆ ರಿಪೋರ್ಟ್ ಮಾಡಿ ನಾವು ನಿಮಗೇ ಆ ಮಾಹಿತಿ ಒಪ್ಪಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ನೀವೆಲ್ಲ ಸೀಸನ್ ಪೊಲಿಟಿಷಿಯನ್ಸು ಇವತ್ತು ಬಂದು ನಾನು ಭೇಟಿ ಮಾಡೋದಕ್ಕೆ ನಮಗೆಲ್ಲರೂ ಧನ್ಯವಾದಗಳು. ಈಗ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಈ ಮಂಟವನ್ನು ಇರುತ್ತೆ, ಏನು ಸಮಸ್ಯೆ ಇದ್ರೂ ನನಗೆ ಗಮನಕ್ಕೆ ಬನ್ನಿ. ನಾವಂತೂ ಸಮಸ್ಯೆ ಮಾಡಲ್ಲ, ಸಮಸ್ಯೆಗಳ ಪರಿಷ್ಕಾರಕ್ಕೆ ನಾವೊಂದು ದಾರಿ ಅಂತ ನಾನು ಏನಪ್ಪ ಯೂಸ್ ಮೀ ಟು ಸಾಲ್ವ್ ದಿ ಪ್ರಾಬ್ಲಮ್ ನಾಟ್ ಟು ಕ್ರಿಯೇಟ್ ದಿ ಪ್ರಾಬ್ಲಮ್. ಐ ವಿಲ್ ಟೇಕ್ ದ ಪೀಪಲ್ ವಿತ್ ಯುವರ್ ಟಾಸ್ಕ್ ಹೂ ಕ್ರಿಯೇಟ್ಸ್ ದಿ ಪೊಲೀಸ್ ಹೇ ಟು ಟೆನ್ಷನ್ ದೇನಕ ಟೆನ್ಷನ್ ದೇನಕ ಸರ್ 2012 ಮೇಜರ್ ಬಂತು ಇದು ಪೂರ ಹಿಂದೂ ಮುಸ್ಲಿಂ ಅವರು ಇದನ್ನ ಚದಿದೆ ಮಾಲೂಮೇನ ಅವರ ಟ್ರಾನ್ಸ್ಫರ್ ಮಾಡಿದ್ರೆ ಕಿತ್ನಕ್ಕೆ ಮತಲಬ್ ಅವರ ಬದಲ ಸಂಪರ್ಕ ಕಿತ್ನ ಕೋಶಿಶ್ ಕೇದೆ ಆಪ್ ಇದನ್ನ ನೇ ಜಾನ ಹೋಗ ಪೈಸಾ ಅಪ್ನೇ ವಿಸ್ಕಿ ಕಿ ಪರ್ ಪರ್ ಕಿ ಕರ್ನಾ ಚಾಹಿಯೇ ಅಭಿ ಯಾರ್ ಸಬ್ ಲೋಗ್ ಭಿ ಅಚ್ಛಾ ಹೈ ಆಪ್ಕೆ